ಎಚ್ಎಂಟಿ ನೌಕರರ ಸಹಕಾರಿ ಗೃಹ ನಿರ್ಮಾಣ ಸಂಘ ನಿಯಮಿತ ವತಿಯಿಂದ 43ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಸಲಾಯಿತು. ಎಚ್ಎಂಟಿ ಸಂಘವು 43ನೇ ಸದಸ್ಯರ ಸಭೆಯನ್ನ ಬೆಂಗಳೂರು ನಗರದ ಮಲ್ಲೇಶ್ವರಂನ ಬಡಗನಾಡು ಭವನದಲ್ಲಿ ನಿನ್ನೆ ಸಂಜೆ ನಡೆಸಿತು. ಸಂಘದ ಅಧ್ಯಕ್ಷರಾದ ಸಿಎಸ್ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ವಿಷಯಗಳನ್ನು ಆಡಳಿತ ಮಂಡಳಿಯ ಸದಸ್ಯರುಗಳ ಸಮ್ಮುಖದಲ್ಲಿ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ ಮಾಧ್ಯಮದೊಂದಿಗೆ ಸಂಘದ ಅಧ್ಯಕ್ಷರಾದ ಸಿಎಸ್ ಹರೀಶ್ ಮಾತನಾಡಿದರು. ಆರಂಭಗೊಂಡು ಈ ಸಂಘ ಆರಂಭವಾಗಿದ್ದು 1975, ಇದು 43ನೇ ವಾರ್ಷಿಕ ಸಾರ್ವಜನಿಕ ಸಭೆ ವಾರ್ಷಿಕ ಸಭೆ. ಈ HMT ಹೌಸ್ ಬಿಲ್ಡಿಂಗ್ ಸೊಸೈಟಿಯಿಂದ ಸುಮಾರು ಗಂಗೇನಹಳ್ಳಿ ಬಡಾವಣೆ, ಮತ್ತಿಕೆರೆ ಬಡಾವಣೆ, ವಿದ್ಯಾರಣ್ಯಪುರ ಬಡಾವಣೆ, ನೆಲಗದ್ದನಹಳ್ಳಿ ಬಡಾವಣೆ ಹಾಗೆ ಮತ್ತು ಕೆಲವೊಂದು ನೆಲಮಂಗಲದಲ್ಲಿರ್ತಕ್ಕಂಥ ಕೆಲವೊಂದು ಒಂದು 3 ಬಡಾವಣೆಗಳನ್ನ ಮಾಡಿದ್ವಿ. ಸುಮಾರು 3,000-4,000 ಜನ ಈ ನಮ್ಮ ಸಂಘದಿಂದ ನಿವೇಶನಗಳ ಅನುಕೂಲವನ್ನು ಪಡ್ಕೊಂಡಿದ್ದಾರೆ. ತುಂಬ ಜನ ಮುಂಚೆ HMT ತುಂಬ ಚೆನ್ನಾಗಿ ನಡೀತಾ ಇತ್ತು, ಅವಾಗೆಲ್ಲ ತುಂಬ ಒಳ್ಳೊಳ್ಳೆ ಲೇಔಟ್ಗಳನ್ನ ಮಾಡಿದರು. ಈಗ HMT ಕೂಡ ಅವನತಿ ಸ್ಥಿತಿ ಹತ್ರ ಹೋಗ್ತಾ ಇರೋದ್ರಿಂದ ಬಡಾವಣೆಗಳು ಕೂಡ ಅಷ್ಟೊಂದು ಡಿಮ್ಯಾಂಡ್ ಬರ್ತಾ ಇಲ್ಲ ಜನರು ಕಡೆಗೆ, ಅಂದರೆ ನಮ್ಮ ಸದಸ್ಯ ಕಡೆಗಳಿಂದ. ಮುಂದಿನ ದಿನಗಳಲ್ಲಿ ಬಂದರೆ ಇನ್ನೂ ಹೊಸ ಬಡಾವಣೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ನೋಡೋಣ ಮುಂದಿನ ದಿನಗಳಲ್ಲಿ, ನಮ್ಮ ಪ್ರಯತ್ನ ಅಂತೂ ಖಂಡಿತವಾಗಲೂ ಅದರ ದಿಕ್ಕಲ್ಲೇ ಇರುತ್ತೆ. ಅದೇ ಡಿಮಾನಿಟೇಷನ್ ಆಗಿರೋದ್ರಿಂದ ಇವಾಗ ಸದಸ್ಯರು ಯಾರೂ ಕೂಡ ಅಷ್ಟಾಗಿ ಸೈಟ್ಗಳನ್ನ ಖರೀದಿಸಿ ಡಿಮ್ಯಾಂಡ್ ಆಗಿ ಬರ್ತಾ ಇಲ್ಲ. ಸಪೋಸ್ ಇದೇನಾದರೂ ಮಾರ್ಕೆಟ್ ಏನಾದರೂ ಬೇರೆ ರೀತಿ ಚೇಂಜ್ ಆಗಿ ಆ ಥರ ಏನಾದರೂ ಕ್ರಿಯೇಟ್ ಆದರೆ ಖಂಡಿತ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆ. ಬಂದಂಥ ದಿವಸಗಳಲ್ಲಿ ಯೋಚನೆ ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಮಾರ್ಕೆಟ್ ಪೊಸಿಷನ್ ಚೆನ್ನಾಗಿಲ್ಲ.